ಸೊ ಮ್ಯಾಗಿ ಛೇದು ವ್ಯೂ ಪಾಯಿಂಟು ಇಲ್ಲೇ ಅದೇ ಟೆಂಪಲ್ಲು ಶಿವನ ದೇವಸ್ಥಾನ ಫುಲ್ ಮುಚ್ಕೊಬಿಟ್ಟಿದೆ. ಹಾಂ, ಯು ಕ್ಯಾನ್ ಸಿ ದ ಪೀನಿಸ್ ಅಂಡ್ ಟೆಸ್ಟಿಕಲ್ ಆಫ್ ಲಾರ್ಡ್ ಗಣೇಶ. ಸೊ ನೋಡಿ, ಇದೇನೆ ಟೆಂಪಲ್ಲು. ಸೊ ಇಲ್ಲಿ ನೋಡ್ಬೋದು ನೀವು ಕೇವ್ ಹೆಂಗಿದೆ ಅಂತ. ಇದು ನೋಡಿ, ಸೊ ಇಲ್ಲಿ ನೋಡಿ, ಈ ನಾಲ್ಕು ಪಿಲ್ಲರ್ ಇದೆ. ಈ ನಾಲ್ಕು ಪಿಲ್ಲರಲ್ಲಿ ಒಂದು ಪಿಲ್ಲರ್ ಮಾತ್ರ ನಿಂತಿದೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಿನ್ನೆ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ, ಇಲ್ಲ ನಿನ್ನೆ ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ, ಯಾಕಂದರೆ ಈ ವೀಡಿಯೋ ಯಾವಾಗ ಬರುತ್ತೆ ನನಗೂ ಗೊತ್ತಿಲ್ಲ. ಸೊ ನಿನ್ನೆ ವೀಡಿಯೋದಲ್ಲಿ ನಾವು ಕ್ಯಾಂಪ್ ಮಾಡೋದನ್ನ ತೋರಿಸಿದ್ವಿ, ಲೈಕ್ ಕ್ಯಾಂಪ್ ಟೆಂಟ್ ಎಲ್ಲ ಹಾಕಿದ್ವಿ. ಸೊ ಅಲ್ಲಿಗೆ ವೀಡಿಯೋ ಎಂಡ್ ಮಾಡಿದೆ. ಸೊ ಇವತ್ತು ನೈಟು ಅದೇ ಟೆಂಟು ಅವತ್ತೇನೆ ಮ್ಯಾಗಿ ಮಾಡ್ತಾ ಇದ್ದೀವಿ. ಸೊ ಟೆಂಟ್ ಅಥವಾ ಕುಕಿಂಗ್ ಮಾಡಿ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಬಂದು ಟೆಂಟ್ ಅಥವಾ ಕುಕ್ ಮಾಡ್ತಿರೋದು. ಸೊ ಒಂದು ಎರಡು ಪ್ಯಾಕೆಟ್ ಇದೆ ಮ್ಯಾಗಿ, ಆಮೇಲೆ ಇನ್ನೂ ಸ್ವಲ್ಪ ಬೇರೆ ಬೇರೆದೆಲ್ಲ ಇದೆ. ಸೊ ಮ್ಯಾಗಿ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ, ಏನೇನಿದೆ ಹೆಂಗೆಂಗೆ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಸೊ ನೋಡ್ಬೋದು ನೀವು, ಎರಡು ಮ್ಯಾಗಿ ತಂದಿದ್ದೀವಿ, ಬ್ರ್ಯಾಂಡ್ ಎಲ್ಲ ಹೇಳಲ್ಲ ನಾವು. ನೆಕ್ಸ್ಟ್ ಬ್ರೋ ಇನ್ನೂ ಏನೇನಿದೆ ಎಲ್ಲ ತೆಗಿರಿ ತೆಗಿರಿ. ಸ್ಟವ್ ಪೋರ್ಟಬಲ್ ನೋಡಿ, ಸ್ಟವ್ ಬೇರೆ ತಂದಿದ್ದೀವಿ ನೋಡಿ. ಮಲ್ಟಿ ಗ್ಯಾಸ್ ಅಂತ ಇದು, ಸಿಲಿಂಡರ್ ಎಲ್ಲ ಆಚೆ ಕಡೆ ಸಿಗುತ್ತೆ. ಏನಾದರೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ತಗೊಳಂಗಿದ್ರೆ ತಗೋಬಹುದು. ಖಾಲಿ ಇರುತ್ತೆ. ಓ, ಅದ್ ಬೇರೆ ಇದೆಯಾ? ನಾಲ್ಕು ಕಲ್ಲ ತೆಗಿಬೇಕು. ಓಕೆ, ತೆಗೆದು ಬಿಟ್ಟು ಹಿಂಗೆ ಇಡಬೇಕು. ನೋಡಿ ಗಾಯ್ಸ್, ಹಿಂಗಿದೆ ಇದು, ಹಿಂಗೆ ಓಪನ್ ಮಾಡ್ಬೇಕು. ಓ, ಸ್ವಲ್ಪ ಅಗಲ ಇರಲಿ ಅಂತನಾ? ಅದ್ರ ಮೇಲೆ ಹಿಂಗೆ ಇಟ್ಕೋಬಹುದು. ಆಮೇಲೆ ಸಿಲಿಂಡರ್, ಅಲ್ಲಿ ಸಿಲಿಂಡರ್ ಹಾಕೋದು. ಸಿಲಿಂಡರ್ ಹಾಕ್ಬಿಟ್ಟು ಇಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಸ್ಪಾರ್ಕ್ ಬರುತ್ತೆ, ಇಲ್ಲಿ ಬುಝ್ ಅಂತ ಬೆಂಕಿ ಬರುತ್ತೆ. ವಾವ್, ಮಾಡ್ತಾ ಇದೀವಿ. ಸೊ ಇವತ್ತು ನಮ್ಮ ಭಟ್ರು ಬಂದ್ಬಿಟ್ಟು ಗೋಲ್ಡನ್ ಟ್ರಾಟಲ್ ಹೋದು. ಸೊ ಲಾಸ್ಟ್ ಟೈಮು ಗಂಡಿಕೋಟದಲ್ಲಿ ಕ್ಯಾಂಪಿಂಗ್ ಮಾಡಿದಾಗ ಎಲ್ಲ ಹೇಳಿದ್ವಿ ಲೈಕ್ ಏನು ಕಾಣಿಸ್ತಿಲ್ಲ ಅಂತ. ಸೊ ಇವಾಗ ಕಾಣಿಸ್ತಿದ್ಯಾ? ಸೊ ಫಸ್ಟು ಒಲೆ ಹಚ್ಬೇಕು. ನಮ್ಮ ಗೋಲ್ಡನ್ ಟ್ರಾಟಲ್ ಹೋದ ಕೆಲಸ ಮಾಡ್ತಾ ಇದ್ದಾರೆ. ನಮಗಂತೂ ಕುಕಿಂಗ್ ಏನು ಬರಲ್ಲ, ಆದ್ದರಿಂದ ನಮಗೂ ಏನು ಬರಲ್ಲ, ಮ್ಯಾಗಿ ಮಾಡ್ಕೊಂಡು ಬರುತ್ತೆ. ಅದಕ್ಕೆ ಹೇಳೋದು ಮದುವೆ ಆದವನ್ನ ಕರ್ಕೊ ಬರಬೇಕು, ಮ್ಯಾಗಿ ಅದು ಮಾಡ್ತಾರೆ ಅಂತ. ಸೊ ಫಸ್ಟ್ ಸ್ಟೆಪ್ ನೀರ್ ಹಾಕಿ ಮ್ಯಾಗಿ ಮಾಡೋದು ನಿಮಗೂ ಗೊತ್ತು. ಸೊ ಒಂದೇ ಸಲ ಕುಕ್ ಮಾಡ್ಕೊಂಡು ತೋರಿಸ್ಬಿಡ್ತೀವಿ, ಯಾಕಂದ್ರೆ ಚೆನ್ನಾಗಿರಲ್ಲ. ನಿಮಗೂ ಮ್ಯಾಗಿ ಮಾಡೋದು ಗೊತ್ತು, ಪ್ಯಾಕೆಟ್ ಬೀಸ್ಬೇಕು, ಪ್ಯಾಕೆಟ್ ಹಾಕ್ಬೇಕು. ಇದೇನು ಬ್ರಹ್ಮವಿದ್ಯೆನೂ ಅಲ್ಲ, ಬಿರಿಯಾನಿನೂ ಅಲ್ಲ. ಸೊ ಈಗ ನೆಕ್ಸ್ಟ್ ಈ ಕ್ಯಾಂಪಿಂಗ್ ಮಾಡಿ ಊಟ ಮಾಡಿ ಮಲಿಕೋತೀವಿ, ಆಮೇಲೆ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಎದ್ದು ಇಳಿತೀವಿ. ಸೊ ಈ ಥರ ಕ್ಯಾಂಪಿಂಗ್ಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಕ್ಯಾಂಪಿಂಗ್ ಮಾಡೋಣ, ಸಖತ್ತಾಗೆಲ್ಲ ಮಾಡೋಣ, ನೆಕ್ಸ್ಟ್ ಲೆವೆಲಲ್ಲೆಲ್ಲ ಮಾಡೋಣ. ನಿಮ್ ಸಪೋರ್ಟ್ ಬೇಕಷ್ಟೇ, ಆದಷ್ಟು ಶೇರ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಹಾಕಿ ಹಾಕಿ ಹಾಕಿ, ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಬಿಡಿ. ನೋಡಿ, ಮ್ಯಾಗಿ ಮಾಡೋದನ್ನ ನಾವೇ ಹೇಳ್ಕೊಡ್ತಾ ಇದೀವಿ. ವಿ ಆರ್ ವೆರಿ ಗುಡ್ ಪ್ರೊಫೆಷನಲ್ ಕುಕರ್ಸ್. ಇಫ್ ಯು ವಾಂಟ್ ಎನಿ ಕಾಂಟ್ರಾಕ್ಟ್ ಕೇಟರಿಂಗ್ ಸರ್ವಿಸಸ್ ಅವೈಲೇಬಲ್. ಅಷ್ಟೇ, ಕಾಂಟ್ಯಾಕ್ಟ್ Mr350 ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇನ್ ಡಿಸ್ಕ್ರಿಪ್ಷನ್. ಕಾಂಟ್ಯಾಕ್ಟ್ ಆನ್ ಮಾಡಿ ದುಡ್ಡು ನನಗೆ ಹಾಕಿ. ನೋಡಿ, ಎಲ್ಲ ಜಾಬ್ ಅಲ್ಲಿ ಇಕ್ಕತಾ ಇದೀವಿ. ಮ್ಯಾಗಿ ಪ್ಯಾಕೆಟ್ ಯಾವ್ದು ಬಿಸಾಕ್ಬಾರ್ದು, ನೀವು ಅಷ್ಟೇನೆ, ಯಾವ್ದನ್ನು ಬಿಸಾಕ್ಬೇಡಿ. ಸೊ ನೋಡಿ ಫ್ರೆಂಡ್ಸ್, ಮ್ಯಾಗಿ ಇಟೈಟ್ ಇದೆ, ಇಲ್ಲಿ ಸ್ಟವ್ ಇದೆ. ಸೊ ಇದು ಇದೆಯಲ್ಲ, ಇದೆಲ್ಲ ನಮ್ಮ ವೈಫ್ ಪ್ಲಾನ್ ಮಾಡಿ ಕೊಟ್ಟು ಕಳಿಸಿದೀವಲ್ಲ. ಇದು ತಗೊಂಡೋಗು, ಸ್ಪೂನ್ ತಗೊಂಡೋಗು, ಫೋರ್ಕ್ ತಗೊಂಡೋಗು ಅಂತ. ಹೆಂಗ್ ಯೂಸ್ ಆಯ್ತೈತೆ ನೋಡು ನೋಡುದು. ಅದಕ್ಕೆ ಕ್ಯಾಂಪಿಂಗ್ ಮಾಡಕ್ಕಿಂತ ಮುಂಚೆ ಮದುವೆ ಆಗ್ಬೇಕು, ಎಲ್ಲ ಸಪೋರ್ಟ್ ಸಿಗುತ್ತೆ. ಇವಾಗ ಮ್ಯಾಗಿ ತಿಂತಾ ಇದೀವಿ, ತುಂಬಾನೇ ಸಕ್ಕದಾಗಿದೆ. ಆಮೇಲೆ ಮಾಡಿರೋದು ನಮ್ಮ ಗೋಲ್ಡನ್ ಟ್ರಾಟಲ್ ಅದು. ನಾನೇ ನಾನೇ. ಸೊ ಇಲ್ಲಿ ಬಂದು ತಿಂತಾ ಇದೀವಿ ನಾವು ಮಾಡ್ಕೊಂಡಿರೋದು ಅಂತಾನು, ಇಲ್ಲ ಈ ಪಾಯಿಂಟ್ ಅಲ್ಲಿ ತಿಂತಾ ಇದೀವಿ ಆ ತರನು, ಇಲ್ಲ ಬೆಳಿಗ್ಗೆ ಏನು ತಿಂದಿಲ್ಲ ಅಂತಾನು ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ, ತುಂಬಾನೇ ಸಕ್ಕದಾಗಿದೆ. ಸೂಪರ್. ಸೊ ಇದನ್ನ ಖಾಲಿ ಮಾಡಿ ಆಮೇಲೆ ಸಿಗ್ತೀವಿ. ಒಂದು ನಿಮಿಷ ಮಾಡಿದ್ರ ಮಾಡಿದ್ಲ. ಸೊ ಅವಾಗ್ಲೇ ಆಚೆ ಕಡೆ ಮ್ಯಾಗಿ ಎಲ್ಲ ತಿಂದ್ವಿ, ಸ್ವಲ್ಪ ಫೈರ್ ಕ್ಯಾಂಪ್ ಹಾಕೋಣ ಅಂತ ಆಚೆ ಹೋಗಿದ್ವಿ. ಬಟ್ ತುಂಬಾನೇ ಗಾಳಿ ಬರ್ತಾ ಇದೆ, ಹೆವಿ ಅಂದ್ರೆ ಗಾಳಿ ನೋಡಿ, ಟೆಂಟೆ ಹಿಂಗೆ ಅಲ್ಲಾಡ್ತಾ ಇದೆ ಅಂತ. ಸೊ ಇದು ಮಲ್ಕೊಳಕ್ಕೆ ಆಗ್ತಿಲ್ಲ, ಆ ರೇಂಜ್ಗೆ ಗಾಳಿ ಬರ್ತಾ ಇದೆ. ಆದ್ರಿಂದ ಫೈರ್ ಕ್ಯಾಂಪ್ ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಚಳಿಲೇನೆ ಬಂದು ಸುಮ್ಮನೆ ಮಲಗಿದ್ದೀವಿ. ಸೊ ಈಗ ಬೆಳಿಗ್ಗೆ ಮತ್ತೆ ಸಿಗೋಣ ಸನ್ರೈಸ್ ಟೈಮಲ್ಲಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಕಾಣಿಸ್ತಾ ಇದೆ ಅನ್ಕೋತೀನಿ ಕ್ಯಾಮ್ರಲ್ಲಿ, ಗೊತ್ತಿಲ್ಲ, ಟಾರ್ಚ್ ಹಾಕಿದ್ದೀನಿ. ಸೊ ಸನ್ರೈಸ್ ಹುಡುಕೊಂಡು ಹೋಗ್ತಾ ಇದ್ದೀನಿ ಕತ್ಲೆಯಲ್ಲಿ, ಯಾರೂ ಎದ್ದಿಲ್ಲ. ಬೆಳಿಗ್ಗೆ 5 ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ ಏನೂ. ಸೊ ನೋಡಿ, ಹೊರಗಿದೆ ಎಲ್ಲ ಐತೆ. ಓ ಕ್ರೇಜಿ ಕ್ರೇಜಿ ಕ್ರೇಜಿ. 3 ಬೆಟ್ಟ ಹತ್ತಿ ಇಳಿದಿದ್ದೀನಿ, ಆ 3ರಲ್ಲೂ ಗೊತ್ತಾಯ್ತಾ ಇಲ್ಲ ಎಲ್ಲಿ ವ್ಯೂ ಪಾಯಿಂಟು ಅಂತ. ಮತ್ತೆ ಮುಂದೆಗಡೆ ಎಡ್ಜ್ ಇದೆ ಅಷ್ಟೇ. ಸೊ ಮೇಲೆ ಹೋಗೋದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಎಷ್ಟು ಜನ ಹೋಗ್ತೀನಿ ಅಂತ ಹೇಳೋದು, ಅದು ಹೋಗೋಕ್ಕೆ ಫ್ಲ್ಯಾಗೂ ಇದೆ ಅಲ್ಲಿ, ಬಟ್ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ
ಏನಾಗುತ್ತೆ ಅಂತ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬಿಡ್ತೀನಿ. ಬೆಳ್ಕಾದ್ಮೇಲೆ ಒಂದೇ ಸಲ ಸಿಗೋಣ. ನಮಸ್ಕಾರ ಎಲ್ರಿಗೂ. ಹೇಳಿದ್ನಲ್ಲ ಅವಾಗಲೇ, ಲೈಕ್ ಸನ್ರೈಸ್ ಆಗಿದ ತಕ್ಷಣ ಬರ್ತೀನಿ, ಬೆಳಗ್ಗೆ ಬಂದಿದ ತಕ್ಷಣ ಬರ್ತೀನಿ. ಸನ್ರೈಸ್ ಸಿಗಲ್ಲ, ನೋಡ್ತಾ ಹೋಗ್ತೀವಿ ಹಿಂದೆಗಡೆ ಯಾವ ರೇಂಜ್ ಫಾಗ್ ಇದೆ ಅಂತ. ಸೊ ನೋಡಿ ಫುಲ್ ಕ್ಲೌಡ್ಸ್ ಇದೆ, ಇವತ್ತು ಹೆವಿ ಫಾಗ್ ಇದೆ, ಫುಲ್ಲು ತುಂಬಿಕೊಂಡಿದೆ ಅನ್ನಿ. ಅದೇನೋ ಇವತ್ತು ಮಾತ್ರ ನಾವು ಹೋಗಿದ ಕಡೆ ಎಲ್ಲ ಹಿಂಗೆ ಆಗ್ತಾ ಇದೆ. ಸೊ ಏನು ಬೇಜಾರಿಲ್ಲ, ಅದು ಸಾಕಷ್ಟು ಫಾಗ್ ಇದೆ, ತುಂಬಾ ಕ್ರೇಜಿ ಆಗಿದೆ. ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ಹೋಗಿ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸೊ ಅವಾಗಲೇ ನೋಡೋದಲ್ಲ ಟೈಮ್ ಲ್ಯಾಪ್ಸು ಚೆನ್ನಾಗಿತ್ತು ಅನ್ಕೋತೀನಿ. ಸೊ ಇವಾಗ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಒಂದು ಹೆವಿ ಇದೆ, ಹೆವಿ ಚಳಿ ಇದೆ, ಆದರೆ ಪುಲ್ಲೋ ತೆಗೆದು ಒಂಥರ ಖುಷಿ ತಣ್ಣಗೆ. ಆವಾಗಲಿಂದ ನೀವು ಬೆಳಿಗ್ಗೆ ಆಯಿತು, ಸೊ ನೈಟು ವೀಡಿಯೋಸ್ ಲೈಕ್ ಕ್ಯಾಂಪಿಂಗ್ದು ಮತ್ತು ಇವಾಗ ಬೆಳಿಗ್ಗೆ ಸನ್ರೈಸ್ ತೋರಿಸೋದಲ್ಲ, ಸೊ ಅವೆಲ್ಲ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಸೊ ಗೋಪ್ರೋ ನೈಟಲ್ಲಿ ವರ್ಕ್ ಆಗೋಲ್ಲ ಅಷ್ಟೊಂದು. ಅಪ್ಪ, ಸೊ ಇವಾಗ ವ್ಯೂ ಪಾಯಿಂಟ್ ಹೋಗೋಣ. ನಮ್ಮ ಗೋಲ್ಡನ್ ಅದಿಂದ ಮಲಗಿದ್ದಾರೆ, ಅವ್ರು ಸ್ವಲ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿರ್ಬೇಕು, ಇಲ್ಲ ಮೋಸ್ಟ್ಲಿ ಅವ್ರು ಆ ಕಡೆ ವ್ಯೂ ಪಾಯಿಂಟಲ್ಲೆಲ್ಲ ಇರಬೇಕು. ಗೊತ್ತಿಲ್ಲ, ನಾನು 5 ಗಂಟೆಯಿಂದ ಎದ್ದು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾನೆ ಇದ್ದೀನಿ ವ್ಯೂ ಪಾಯಿಂಟ್ ಎಲ್ಲಿ ಸಿಗುತ್ತೆ ಅಂತ. ಮಗುಂದು ಬೆಟ್ಟಕ್ಕೆ ಎಲ್ಲೋದು ಒಂದೊಂದು ವ್ಯೂ ಪಾಯಿಂಟ್ಗಳಿದೆ. ಸೊ ಅಲ್ಲಿ ನೋಡ್ಬೋದು, ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ನೋಡಿ ಆ ಪೋರ್ಷನಿಂದ ಈ ಬೆಳಕಿನೆಲ್ಲ. ಸೊ ಇಲ್ಲಿಂದ ಇವಾಗ ಈ ಪೋರ್ಷನ್ವರೆಗೂ ಬರ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ಎಂಡ್ ಪಾಯಿಂಟು, ನೀವು ನೆನ್ನೆಲ್ಲ ನೋಡೋದಲ್ಲ ಫೋಟೋಗಳು ವೀಡಿಯೋಗಳು, ಎಡ್ಜ್ ಪಾಯಿಂಟು ಹಿಂಗೆ ಕರು ಬಂದು ಹಿಂಗೆಲ್ಲ ಇರೋದು. ಸೊ ಆ ಎಡ್ಜ್ ಪಾಯಿಂಟ್ ಅದು. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದಿದೆ ಅದು. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಫುಲ್ಲು ಒಂದು ಡುಸುಕ್ ಅಂತ ಒಂದು ಹಳ್ಳ ಇದೆ. ಸೊ ಇಲ್ಲಿಂದ ಬಿದ್ದು ನೀರೆಲ್ಲ ಹೋಗುತ್ತಿಲ್ಲಿ. ಸೊ ಇಲ್ಲಿಂದ ಬಿದ್ದು ನೀರು ಹಿಂಗೆ ಹೋಗುತ್ತೆ, ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಆ ಕಡೆಯಿಂದೆಲ್ಲ ದುಡ್ಡು ಇರಬೇಕು. ಬನ್ನಿ ಹುಡ್ಕೋಣ. ಎಡ್ಜಾಗಿ ಬಂದಿದ್ದೀವಿ, ಫುಲ್ ಪೀಕ್ ಪೀಕ್ ಅಂದರೆ ಪೀಕ್ ಎಡ್ಜಲ್ಲಿ ಇದ್ದೀವಿ ಇವಾಗ. ಅದೇ ಒಳ್ಳೆ ಫೀಲ್ ಇದೆ, ಬೆಳಗ್ಗೆ 7 ಗಂಟೆ ಆಗೋಗಿದೆ ಆಲ್ರೆಡಿ. ಸೊ ನಮ್ಮ ಗೋಲ್ಡನ್ ಒಂದು ಹುಡುಕ್ತಾ ಇರ್ತಾರೆ ಅಂದ್ಕೋತೀನಿ, ಪುರಾ ವೀಡಿಯೋ ನೋಡ್ತಾ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ನಾವು ಎಲ್ಲೆಲ್ಲಿಂದನೋ ಹೆಂಗೆಂಗಿಂದನೋ ಎತ್ಕೊಬಂದ್ಬಿಟ್ಟಿದ್ವಿ. ಅಲ್ಲಿ ನಾನೇ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಎಳಿತಾ ಇದೆ. ವ್ಯೂ ಪಾಯಿಂಟ್ ಎಡ್ಜ್ಗೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಗಾಳಿ ಕಮ್ಮಿ ಆಗಬೇಕು. ಸೊ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ, ವ್ಯೂ ಪಾಯಿಂಟ್ ಎಡ್ಜಿದು ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದೊಂದು ಎಡ್ಜು, ಮತ್ತು ಇದೊಂದು ಎಡ್ಜು. ನಾವು ನಿನ್ನೆ ನೋಡಿದ್ದು ಅಲ್ಲಿಂದ, ಅಲ್ಲಿ ಎಲ್ಲೋ ಕಾಣಿಸ್ತೀವಿ ನೋಡಿ, ಆ ಬ್ಲ್ಯಾಕ್ ಸ್ಟ್ರೆಚ್ ಕಾಣಿಸ್ತೀವಿ ನೋಡಿ ಅಲ್ಲಿಂದ. ಸೊ ಎಲ್ಲರೂ ಅಲ್ಲಿಂದ ನೋಡ್ಕೊಂಡು ಸುಮ್ಮನಾಗ್ಬಿಟ್ರು, ನಾವು ಸಮಾಧಾನ ಆಗಲಿಲ್ಲ, ಬರಬೇಕು ಅಂತ ಫಿಕ್ಸ್ ಆಗಿದೆ. ಇಲ್ಲಿ ಮೇಜರಾಗಿ ಮಿಸ್ ಆಗ್ತಿದ್ರೆ ಏನು ಗೊತ್ತಾ, ನನ್ನ ಬೈಕು. ನೆಕ್ಸ್ಟ್ ಬಂದುಬಿಟ್ಟು ಅರ್ಕೇಶು, ಅರ್ಕೇಶ ಇದ್ದಿದ್ರೆ ಇಲ್ಲಿ ಕಾಣಿಸಿದ್ದು ಯಾವ್ಯಾವ ಬಿಟ್ಟಕ್ಕೆ ಹೋಗಬೇಕು ಮಚ್ಚ ಅಂದ್ಬಿಟ್ಟಿದ್ವಿ, ಎಲ್ಲದಕ್ಕೂ ಹೋಗ್ಬಿಡ್ತಿದ್ವಿ. ಸೊ ಅವನೊಬ್ಬ ಮಿಸ್ಸಿಂಗ್ ಅಂದ್ಕೋಬೋದು, ಯಾಕಂದರೆ ಟ್ರೆಕ್ಕಿಂಗ್ ನಾನು ಅವನೇ ಜಾಸ್ತಿ ಬರೋದು. ಸೊ ಇವಾಗ ವ್ಯೂ ಪಾಯಿಂಟ್ ಸಾಕು, ನೆಕ್ಸ್ಟು ನಡೀದಿ ಟೆಂಟ್ ಎತ್ತಿಬಿಟ್ಟು ದೇವಸ್ಥಾನ ಗಿವಸ್ಥಾನೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಮ್ಯಾಗಿ ಎಲ್ಲ ಇಟ್ಕೊಂಡಿದ್ದೀವಿ, ಮ್ಯಾಗಿ ಸ್ಟೌವು ಮತ್ತು ಇಲ್ಲಿ ಗ್ಯಾಸ್ ಇದೆ, ಗೊಬ್ಬರ, ಟೆಂಟ್ ಇಲ್ಲ ಹಾಕಿದ್ದೀವಿ. ಸೊ ವ್ಯೂ ಪಾಯಿಂಟು ಇನ್ನೇನು ಮ್ಯಾಗಿ ಮಾಡಬೇಕು, ನಮ್ಮ ಗೋಲ್ಡನ್ ಅವರು ಪಾತ್ರೆ ತೊಳ್ಕೊಬರಕ್ಕೆ ಹೋಗೋರೆ ಅಲ್ಲೇ ಹೋದರೆ. ಸೊ ಇನ್ನು ಕುಕಿಂಗ್ ಶುರು ಮಾಡಬೇಕು, ಒಟ್ಟೆ ಸಿಗ್ತಾ ಇದ್ಗೋದು, 7:30 ಆಗೋಗಿದೆ. ಸೊ ಏನೋ ತಿಂದ್ಕೊಂಡು ಇಳಿದು ಇನ್ನೊಂದು ಬೆಟ್ಟ ಹತ್ತಿ ಕ್ಯಾಂಪ್ ಮಾಡೋಣ. ಸೊ ಅವಾಗಲೇ ಹೇಳಿದ್ನಲ್ಲ ಅಲ್ಲಿ ಕುಕಿಂಗ್ ಮಾಡ್ತಾ ಇದ್ದೀವಿ ಅಂತ, ನೋಡ್ಬೋದು ಪ್ರೋಸೆಸ್ ಎಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ, ಸೊ ಇವಾಗೇನು ತೋರಿಸಲ್ಲ, ಇವಾಗ ಬ್ಯಾಟಿಂಗ್ ಮಾಡ್ಬಿಡೋಣ. ನಮ್ಮ ಮ್ಯಾಗಿ ರೆಡಿ ಆಗಿದೆ, ಬರೋ ಎಲ್ಲಿ ಬರೋ ನಮ್ಮದು. ಸೊ ಮ್ಯಾಗಿ ಚೇರು ವ್ಯೂ ಪಾಯಿಂಟು ಇದೇ ಜೋಶಿಗೆ ನಾನು ಚೇರ್ನ ತೊಗೊಬಂದಿದ್ದು, ವ್ಯೂ ಪಾಯಿಂಟಲ್ಲಿ ಕುತ್ಕೊಂಡು ಮ್ಯಾಗಿ ತಿನ್ನೋಣ ಅಂತ ಹೇಳಿದ್ದೆ ಬದಾಗೆ ಪಕ್ಕ ತಿನ್ನೋಣ ಅಂತ. ಸೊ ವ್ಯೂ ಪಾಯಿಂಟ್ ನಮ್ಗೆ ಹಿಂಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಸೊ ಈ ಥರ ಇದೆ. ಸೊ ನೋಡ್ಬೋದು ವ್ಯೂ ಪಾಯಿಂಟಲ್ಲಿ ಮ್ಯಾಗಿ ಕುತ್ಕೊಂಡು. ಒಳ್ಳೆ ಫೀಲ್ ಇದೆ,
ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಬೋದು. ನೀವು ಯಾವಾಗಾದ್ರೂ ಬಂದು ಇದ್ದ ಟ್ರೈ ಮಾಡಿ, ಯೂಪ್ ಹೋಟೆಲ್ ಕುತ್ಕೊಂಡು ತಿನ್ನೋದು ಸಕ್ಕದಾಗಿರುತ್ತೆ. ಲೈಟಾಗಿ ಮಳೆ ಬರತಾ ಇದೆ ಮತ್ತು ಫುಲ್ ಫಾಗ್ ಆಗ್ತಾ ಇದೆ. ಸೊ ಅದರಿಂದ ವಾಟರ್ ಪ್ರೂಫ್ ಕೇಸ್ ಹಾಕಿದ್ದೀನಿ, ಲೈಕ್ ಮೈಕ್ ಹಾಕೋಕ್ಕಾಗಲ್ಲ, ವಾಯ್ಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಆಮೇಲೆ ಗಾಳಿ ಸೌಂಡ್ ಜಾಸ್ತಿ ಇರುತ್ತೆ. ಸ್ವಲ್ಪ ಹೊತ್ತು ಆದಷ್ಟು ಬೇಗ ಮತ್ತೆ ವಾಪಸ್ ಶಿಫ್ಟ್ ಆಗ್ತೀನಿ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇವಾಗ ಟೆಂಟ್ ಎಲ್ಲ ಎಂತಾಯಿತು, ಇಲ್ಲೇ ಟೆಂಟ್ ಹಾಕಿದ್ದು. ಸೊ ನೋಡ್ಬೋದು ಫುಲ್ ಫಾಗ್ ಆಗೋಗಿದೆ, ಬಿಸಿಲೇ ಇಲ್ಲ. ನೆಕ್ಸ್ಟು ಕೆಳಗಡೆ ಟೆಂಪಲ್ ತೋರಿಸ್ತೀನಿ ಬನ್ನಿ. ಆವಾಗಲಿಂದ ಟೆಂಪಲ್ ತೋರಿಸ್ತೀನಿ, ಟೆಂಪಲ್ ತೋರಿಸ್ತೀನಿ ಅಂತ ಹೇಳ್ತಾನೆ ಇದೆ. ಸೊ ಇವಾಗ ಅದು ಟೈಮ್ ಬಂದಿದೆ. ಸೊ ನೋಡಿ ಹಿಂದೆ ಬ್ಯಾಕ್ ಪ್ಯಾಕ್ ಎಲ್ಲ. ಸೊ ಅಲ್ಲಿ ನೋಡ್ಬೋದು ನೀವು ಫಾಗ್ ನೋಡಿ ಹೆಂಗಿದೆ ಅಂತ, ಫುಲ್ ಫಾಗ್ ಕವರ್ ಆಗೋಗಿದೆ. ಸೊ ಇವಾಗ ಹೋಗ್ತಾ ಇದೀವಿ ಟೆಂಪಲ್ ಹತ್ರ ಹಂಗೇನೆ. ಸೊ ಇಲ್ಲಿ ಫಾಗ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಅಲ್ಲಿ ಟೆಂಪಲ್ ಇದೆ, ಅಲ್ಲಿ ಟೆಂಪಲ್ ಒಳಗಡೆ ಅದೇ ಟೆಂಪಲ್ಲು ಶಿವನ ದೇವಸ್ಥಾನ ಫುಲ್ಲು ಮುಚ್ಕೊಬಿಟ್ಟಿದೆ. ಒಂದು 360 ವ್ಯೂ ಎಲ್ಲ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ, ಯಾವುದೂ ಆಗಿಲ್ಲ, ಬರೋಗಿಲ್ಲ ಬನ್ನಿ ಅದು. ಸೊ ಇಲ್ಲೊಬ್ಬರು ಮಹೇಶ್ ಅಂತ ಸಿಕ್ಕಿದ್ದಾರೆ ಒಬ್ಬರು, ಇವರು ಸರ್ಜಾಪುರದಲ್ಲಿ ಇರೋದು, ಕರ್ನಾಟಕದಿಂದಲೇ ಬಂದಿರೋದು. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿರೋದೇ ಅಲ್ಲಿಗೆ ಬಂದಿರೋದು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಂದಿಲಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಾನು ಸಬ್ಟೈಟಲ್ ಬೇಕಾದ್ರೆ ಹಾಕ್ತೀನಿ, ನಾನು ಹೇಳ್ತೀನಿ ಬೇಕಾದ್ರೆ. Because this fort is very old, ancient, that's why you can see the sexual organs of lords. ಅರ್ಥ ಆಯ್ತು ಅನ್ಕೋತೀನಿ, ನಾವೇನು ಹೇಳೋದು ಬೇಡ, ಒಂದು ರೇಂಜ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿವಲಿಂಗ ಅನ್ನೋ ಅಷ್ಟೇ ಅಷ್ಟೇ ಪವರ್ಫುಲ್ ಅಂತೆ, ಅಪ್ಪ ಮಗ ಇಬ್ಬರು ಇಲ್ಲೇ ಇದ್ದಾರೆ. ಗಣೇಶನದು ಚಿಕ್ಕ ಚಿಕ್ಕ ವಿಗ್ರಹಗಳು ತುಂಬಾ ಇದೆ ಇಲ್ಲಿ. ಸೊ ಈಗ ಟೆಂಪಲ್ ಹತ್ತಿರ ಹೋಗೋಣ ಬನ್ನಿ. ಸೊ ನೋಡಿ ಇದೇನೆ ಟೆಂಪಲ್ಲು, ಸಕ್ಕದಾಗಿದೆ, ಫುಲ್ ಹಳೇದು ಗುರು, ಹೆವಿ ಹಳೇದು, ಎಷ್ಟು ವರ್ಷದ ಹಳೇದು ಅನಿಸುತ್ತೆ, ಹೆವಿ ಹಳೇದೆ, ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ಅದೊಂದು ಕೇವ್ಸ್ ಬೇರೆ ಇದೆಯಂತೆ. ಸೊ ಕೇವ್ಗೆ ಹೋಗೋಣ, ಅದು ತುಂಬಾ ಜಮಾನದ್ದು, ಅಲ್ಲೂ ಒಂದು ಶಿವಲಿಂಗ ಇದೆ ಅಂತೆ. ಇದೆ ನೋಡಿ ಹಿಂದೆ ಕಡೆ ಇದೆ ದೇವಸ್ಥಾನ. ಸೊ ನೀಟಾಗಿ ಕಾಲ್ಗಿಲ್ ಎಲ್ಲ ತೊಳ್ಕೊಂಡು ಹೊರಗಡೆ ಹೋಗೋಣ. ಓಂ ನಮ ಶಿವಾಯ. ಸರಿಗೋಯ್ತು ಟೆಂಪಲ್ಲು ನೋಡಿ, ಹೆವಿ ಹಳೆಯ ಟೆಂಪಲ್ಲು ಹಿಂಗಿದೆ ಅಂತ ಕೊಡಿ ದೇವ್ರನ್ನ ಕಾಣಿಸ್ತಾ ಇದೆಯಾ ಇದೆ. ಆಮೇಲೆ ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ, ಇಲ್ಲೂ ನೋಡ್ಬೋದು ಗಣೇಶ ಇದೆ. ಸೊ ನಿಮ್ಗೆ ಯಾವಾಗಲೇ ಹುಡುಗ ಹೇಳಿದ್ನಲ್ಲ, ಸೊ ಆ ಗಣೇಶಾಗೂ ಈ ಗಣೇಶಾಗೂ ಡಿಫ್ರೆನ್ಸ್ ಇದೆ ನೋಡಿ. ಲೈಕ್ ಸೆಕ್ಷುವಲ್ ಆರ್ಗನ್ಸ್ ಎಲ್ಲ ಕಲ್ಲಲ್ಲೇ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಗಣೇಶಾಗೂ ಈ ಗಣೇಶಾಗೂ ಡಿಫ್ರೆನ್ಸ್. ಈ ಗಣೇಶಾಗ ಏನೂ ಇಲ್ಲ ನೋಡಿ, ನಾರ್ಮಲ್ ಗಣೇಶ ಇದೆ. ಆ ಗಣೇಶಾಗೆ ಡಿಫ್ರೆನ್ಸ್ ಇತ್ತು, ಬೇಕಾ ಇಮೇಜ್ ನೋಡ್ಕೊಳ್ಳಿ, ಇಲ್ಲ ಬ್ಯಾಕ್ ಹೋಗ್ಬಿಟ್ಟು ನೋಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಒಂದು ಯಾವುದೋ ದೇವರಿದೆ, ಈಗ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಹೇಳಿಲ್ವಾ ಇಲ್ಲೂ ನೀರು ಇರುತ್ತೆ, ಎನಿ ಟೈಮ್ ನೀರು 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 ಎಲ್ಲ ಕಡೆ ನೀರು ತಣ್ಣಗಿದೆ. ಅದಕ್ಕೆ ಇಷ್ಟು ಕೋಲ್ಡು ಈ ಥರ ಇರೋದು, ಇದು ಜಾಗನೂ ಅಷ್ಟೇ. ನೀವೆನ್ ಹಳೆ ಟೆಂಪಲ್ಗಳಿಗೆ ಹೋಗಿ, ಲೈಕ್ ಇದು ಹಳೇದು ಅಂದರೆ ಒಂದು 100 ಇಯರ್ಸ್ 200 ಇಯರ್ಸ್ ಅಲ್ಲ, ಸಾವಿರಾರು ವರ್ಷದ ಹಳೇದು ಇದು, ಹೆವಿ ಹಳೆ ಟೆಂಪಲ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು ಕೇವ್ ಹೆಂಗಿದೆ ಅಂತ. ಇದು ನೋಡಿ, ಇಲ್ಲಿ ನೋಡಿ ತ್ರಿಶೂಲ ಕಿಶೂಲ ಎಲ್ಲ ಏನೇನು ಐತೆ. ಓಹೋ ಸರಿಗೈತೆ ನಂದಿ. ಓ ಹಿಂದೆಯಿಂದ ಒಂದು ನಂದಿ, ಮುಂದೆಯಿಂದ ಒಂದು ನಂದಿ ಇದೆ. ಸೊ ಈ ನಂದಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇರ್ಬೋದು. ಇಲ್ಲಿ ನೋಡಿ ಶಿವಂಗೆ ಹಿಂದೆಯಿಂದನೂ ನಂದಿ ಇದೆ, ಇಲ್ಲಿ ಮುಂದೆಯಿಂದನೂ ಒಂದು ನಂದಿ ಇದೆ. ನಿಮಗೆ ಈಗ ಶಿವಲಿಂಗ ಅಲ್ಲಿ ನೀರಲ್ಲಿದೆ 11 ಫೀಟ್ ಅಂತ ಹೇಳಿದ್ನಲ್ಲ. ಸೊ ಆ ಲಿಂಗ ಬಂದುಬಿಟ್ಟು 4 ಪಿಲ್ಲರ್ ಇದೆ ಲಿಂಗಕ್ಕೆ, ಅಂದರೆ ಲಿಂಗ ಸುತ್ತಮುತ್ತ 4 ಪಿಲ್ಲರ್ ಇದೆ. 4 ಪಿಲ್ಲರಲ್ಲಿ ಆಲ್ರೆಡಿ 3 ಬಿದೋಗಿದೆ, ಒಂದು ಮಾತ್ರ ಇದೆ. ಅದು ಯಾವಾಗ ಒಂದು ಬಿದೋಗುತ್ತೆ ಅವಾಗ ಕಲಿಯುಗ ಎಂಡ್ ಆಗುತ್ತಂತೆ. ಲೈಕ್ 3 ಯುಗ ಮುಗ್ದಿದೆಯಲ್ಲ, ಸೊ ಆ 3 ಯುಗ ಆ 3 ಪಿಲ್ಲರ್ ಬಿದ್ದಿರೋದು. ಒಂದು ಯುಗಕ್ಕೆ ಈಗ ಕೊನೆ ಕಲಿಯುಗ ಇದೆಯಲ್ಲ, ಸೊ ಅದು ನೆಕ್ಸ್ಟು ಆ 1 ಪಿಲ್ಲರ್ ಬಿದ್ದರೆ ಕಂಪ್ಲೀಟಾಗಿ ಎಲ್ಲ ಪ್ರಳಯ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ನಾನು ಎಷ್ಟೊಂದು ವೀಡಿಯೋಗಳು ನೋಡಿದ್ದೀನಿ, ಇಲ್ಲಿ ಕೇಳಿದ್ದೀನಿ. ಸೊ ಎಲ್ಲ ಹಂಗೆ ಹೇಳಿರೋದು, ಎನಿ ಟೈಮ್ ನೀರಲ್ಲಿ ಮುಚ್ಚಿರುತ್ತಂತೆ, ಬನ್ನಿ ನೋಡೋಣ. ಅಲ್ಲಿ ಸ್ನಾನನೂ ಮಾಡ್ಬೋದು ಅಂತ ನೀರು, ಎನಿ ಟೈಮ್ ಸಮ್ಮರಲ್ಲಿ ಬಂದು ತಣ್ಣಗಿರುತ್ತಂತೆ ನೀರು, ಅಷ್ಟು ಸಕ್ಕದಾಗಿದೆ ಪ್ಲೇಸು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ 4 ಪಿಲ್ಲರ್ ಇದೆ, ಈ 4 ಪಿಲ್ಲರಲ್ಲಿ 1 ಪಿಲ್ಲರ್ ಮಾತ್ರ ನಿಂತಿದೆ, ಇನ್ನು 3 ಬಿದ್ದಿದೆ. ಸೊ 3 ಯುಗ ಮುಗ್ದಿರೋದು ಸಂಕೇತ ಇದು, ಲೈಕ್ ಮುಗ್ದಿದೆ ಅಂತ. ಇನ್ನು 1 ಪಿಲ್ಲರ್ ಯಾವಾಗ ಬೀಳುತ್ತೆ ಅವಾಗ ಪ್ರಳಯ ಆಗುತ್ತಂತೆ. ಆಲ್ರೆಡಿ ಲೈಟಾಗಿ ಕ್ರ್ಯಾಕ್ ಎಲ್ಲ ಬಿದ್ದಿದೆ, ಇದು ನಿಜಾನೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿ 11 ಫೀಟ್ ಆಳ ಇದೆ, ಅಂದರೆ ಲೈಕ್ ನೀರು ಸ್ಟಾರ್ಟ್ ಆಗಿರೋದು ಬಂದುಬಿಟ್ಟು 11 ಫೀಟಿಂದ.
ಲಿಂಗ ಬಂದ್ಬಿಟ್ಟು ಎವ್ವಿ ದೊಡ್ಡದಾಗಿದೆಯಂತೆ. ಎಲ್ಲರೂ ಸ್ವಿಮ್ ಎಲ್ಲ ಮಾಡ್ತಾರೆ, ನೀರಲ್ಲಿ ಇಳಿದು ನೋಡ್ಬೋದು ಒಂದು, ಬಟ್ ನಾವು ಸದ್ಯಕ್ಕೆ ಇಳಿತಿಲ್ಲ. ಓ ಇವೆಲ್ಲ ನೋಡೋದಲ್ಲ, ಲೈಕ್ ಟೆಂಪಲ್ಸ್ ಎಲ್ಲ ತೋರಿಸೋದಲ್ಲ, ಲೈಕ್ ಹೆಂಗೆಂಗಿದೆ ಏನೇನು ಕತೆ ಅಂತ. ಅಂತ ಟೆಂಪಲ್ಸ್ಗಳಿಗೆಲ್ಲ ಬರಬೇಕು ಅಂದರೆ ಸ್ವಲ್ಪ ರೂಲ್ಸ್ಗೆಲ್ಲ ಇಳಿದಂತೆ. ಲೈಕ್ ಏನಂದರೆ ನೀವು ಡ್ರಿಂಕ್ಸ್ ಮಾಡಿರ್ಬಾರ್ದು, ನಾನ್ ವೆಜ್ ತಿಂದಿರ್ಬಾರ್ದು, ಆಮೇಲೆ ಸ್ವಲ್ಪ ಕ್ಲೀನಾಗಿರಬೇಕು, ಹೆಂಗೆಂಗೋ ಎಲ್ಲ ಬರಬಾರ್ದು. ಸ್ವಲ್ಪ ಪವರ್ಫುಲ್ ದೇವಸ್ಥಾನ ಅಲ್ವಾ, ಸೊ ನೀರಲ್ಲಿ ಇಳಿಬೇಕಾದ್ರೂ ಅಷ್ಟೇ ಯಾವುದೋ ಟ್ರಿಪ್ಪಿಗೆ ಬಂದಿದ್ದೀವಿ ಬಾಗೋರು ಏನಾಗಲ್ಲ, ಇಳಿದು ಬಿಡೋಣ. ಅವೆಲ್ಲ ಕೇರ್ಲೆಸ್ನೆಸ್ ಎಲ್ಲ ಮಾಡಬೇಡಿ, ನೋಡೋದಕ್ಕೆ ತುಂಬಾ ಸಕಾಲಿದೆ, ಒಂದು ಒಳ್ಳೆ ವೈಪ್ ಸಿಗುತ್ತೆ ನಿಮಗೆ ಟೆಂಪಲ್ ಹತ್ರ ಹೋದಾಗ. ಸೊ ಚೆನ್ನಾಗಿತ್ತು, ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ. ನೀವು ನೀರಲ್ಲಿ ಇಳಿಬೇಕಾದ್ರೆ ಹುಷಾರು, ಒಂದು 11 feet ಏನೋ ಲಿಂಗ ಇದೆ, ಸೊ ನೀರು ಅಷ್ಟೇ ಬರುತ್ತಂತೆ ಒಂದೊಂದ್ಸಲ. ಸೊ ನೀರು ತುಂಬ ಹಾಳಾಗಿದೆ, ಹುಷಾರಾಗಿ ಹೋಗ್ಬೋದು. ಕೆಳಗಡೆ ಹೋಗಿ ಶಿವನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದಂತೆ, ಬಟ್ ಮುಟ್ಟಕ್ಕೆಲ್ಲ ಹೋಗಬೇಡಿ, ದೇವನ್ನೆಲ್ಲ ಮುಟ್ಟಿ ಯಾಕೆ ಬೇಕು, ಸುಮ್ಮನೆ ಬಿಸ್ಕು. ಈಗ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಇಳಿತಾ ಇದ್ದೀವಿ. ಸೊ ನೋಡ್ಬೋದು ನಮ್ಮ ಗೋಲ್ಡನ್ ಟೋಟಲ್ ಅದು ನೋಡಿ ನೋಡ್ಕೊಂಡು ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಲೈಕ್ ಹತ್ಬೇಕಾದ್ರೆ ನೋಡೋದಲ್ಲ ಹೆಂಗಿತ್ತು ಅಂತ. ಸೊ ಅದೇ ಮತ್ತೆ ತೋರಿಸಿ ತೋರಿಸಿ ಬೋರ್ ಮಾಡಲ್ಲ, ಎಂಟ್ರೆನ್ಸ್ವರೆಗೂ ಹೋಗಿ ಅಲ್ಲಿಂದ ನಾವು ಎಕ್ಸಿಟ್ ಆಗ್ತೀವಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹರಿಶ್ಚಂದ್ರಗಡ್ ಮತ್ತು ಫಸ್ಟ್ ಡೇ 1 ಡೇ 2 ಆಮೇಲೆ ಹರಿಹರ ಫೋರ್ಟ್ ಡೇ 1 ಡೇ 2 ಎಲ್ಲ ಪಾರ್ಟ್ 1 ಪಾರ್ಟ್ 2 ಅಂದ್ಕೊಳ್ಳಿ. ಸೊ ಅದನ್ನು ಎಲ್ಲ ಇಷ್ಟ ಆಗಿದ್ರೆ ನೋಡಿ, ಇನ್ನೂ ಸ್ವಲ್ಪ ಶೇರ್ ಮಾಡಿ. ಅಲ್ಲಿಂದ ಇಲ್ಲಿಗೆಲ್ಲ ಬಂದು ಸ್ವಲ್ಪ ಸೈಕ್ ಮಾಡಿದ್ದೀವಿ ತುಂಬಾ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ. ತುಂಬ ಜನ ಬರ್ತಿದ್ದಾರೆ, ಎಲ್ರಿಗೂ ಎನ್ಕರೇಜ್ ಮಾಡಿ, ಕಂಟೆಂಟ್ ಇಷ್ಟ ಆದವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ, ಬೈ ಬೈ.